ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ ಯಾವುದು ಅಂತ ಅಂದರೆ ಬರ್ಡೇ ಇಂದಿನ ದಿನದ ಬ್ಲಾಗ್. ನಾನು ಈಗೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ ಅಂತ ತೋರಿಸ್ತಾ ಇದ್ದೀನಿ. ಅಂದರೆ March 12th ಬ್ಲಾಗ್ ಇದು, ಆದಷ್ಟು ಬೇಗ ಅಪ್ಲೋಡ್ ಮಾಡಬೇಕು ಅಂತ ಕ್ಯಾಪ್ಚರ್ ಮಾಡಿದ್ದೆ, ಬಟ್ ಆಗಲಿಲ್ಲ. ಡಿಲೀಟ್ ಮಾಡೋದಕ್ಕೂ ನನಗೆ ಮನಸ್ಸಿಲ್ಲ, ಹಾಗಾಗಿ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ವಾಯ್ಸ್ ಓವರ್ ಕೂಡ ನಾನು ಇವತ್ತೇ ಕೊಡ್ತಾ ಇದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಾನೇ ಮಾಡ್ತಾ ಇದ್ದೆ ಇವತ್ತು. ಮಮ್ಮಿಗೆ ಬೇರೆ ಕೆಲಸ ಇತ್ತು, ನಾಳೆ ಬರ್ಡೇ ಇರೋದ್ರಿಂದ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತು, ಅದನ್ನು ಅವ್ರು ಮಾಡ್ತಿದ್ದಾರೆ. ಕ್ಲೀನಿಂಗಲ್ಲಿ ಅಷ್ಟು ನನಗೆ ಇಂಟ್ರೆಸ್ಟ್ ಇಲ್ಲ, ಬೇಕಾದರೆ ಕುಕ್ಕಿಂಗ್ ಮಾಡಿಬಿಡ್ತೀನಿ. ಹಾಗಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟೇ ಮಾಡ್ತೀನಿ ಅಂತ ಹೇಳಿದೆ. ಮಮ್ಮಿ ಬೇರೆ ಕೆಲಸನ ಮಾಡ್ಕೋತಾ ಇದ್ದಾರೆ. ಬ್ರೇಕ್ಫಾಸ್ಟಿಗೆ ನಾನಿವತ್ತು ಚಪಾತಿ ಆ್ಯಂಡ್ ಚಪಾತಿ ಜೊತೆಗೆ ಸಿಂಪಲ್ ಆಗಿ ಬದನೇಕಾಯಿ ಎಣ್ಗಾಯನ್ನು ಮಾಡಿದ್ದೀನಿ. ಈ ರೆಸಿಪಿ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಈಗ ಆಲ್ರೆಡಿ ಒಂದ್ಸರಿ ನಾನು ಪೋಸ್ಟ್ ಮಾಡಿದ್ದೀನಿ ಆ ರೆಸಿಪಿನ, ಹಾಗಾಗಿ ಇವತ್ತು ಫುಲ್ ರೆಸಿಪಿನ ತೋರಿಸ್ತಾ ಇಲ್ಲ. ಚಪಾತಿ ಹಿಟ್ಟು ಕೂಡ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಟಿಫನ್ ಎಲ್ಲ ಮುಗಿಸಿದ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ಕಂದನ್ಗೂ ಕೂಡ ಟಿಫನ್ ಎಲ್ಲ ಮಾಡಿಸಿದ್ದಾಗಿದೆ. ಅವನಿಗೆ ಮಾರ್ನಿಂಗ್ ಏನೇ ರಾಗಿ ಸರಿನ ತಿನ್ನಿಸಿದೆ ಆ್ಯಂಡ್ ಸ್ವಲ್ಪ ಚಪಾತಿನ ತಿಂದ. ಇವಾಗ ಸ್ವಲ್ಪ ಹೊತ್ತು ಇವನ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಯಾಕಂದರೆ ಹೊರಡ್ತಾ ಇದ್ದೀನಲ್ಲ ಶಾಪಿಂಗ್ ಮಾಡೋದಕ್ಕೆ ಅಂತ. ಇವನ್ನ ಕರ್ಕೊಂಡು ಹೋಗ್ತಾ ಇಲ್ಲ, ತುಂಬಾ ಬಿಸಿಲಿದೆ. ಸೊ ಹಾಗಾಗಿ ಸ್ಕಂದನ ಕರ್ಕೊಂಡು ಹೋಗ್ತಾ ಇಲ್ಲ. ಅಲ್ಲೆಲ್ಲ ಓಡಾಡಬೇಕಾದ್ರೆ ಬಿಸಿಲಿದ್ರೆ ತುಂಬಾ ಒಂಥರ ರೆಡ್ ರೆಡ್ ಥರ ಆಗ್ಬಿಡ್ತಾನೆ. ಸೊ ನಾಳೆ ಬರ್ಡೇ ಇರೋದ್ರಿಂದ ಫೇಸ್ ಆ ಥರ ಎಲ್ಲ ಆಗಬಾರ್ದು ಅಂತೇಳಿ ಇವತ್ತು ಅವನ್ನ ಮನೇಲೇ ಬಿಟ್ಟು ಹೋಗ್ತಾ ಇದ್ದೀವಿ. ನಾನು ಮತ್ತು ಅಣ್ಣ ಹೋಗ್ತೀವಿ ಆ್ಯಂಡ್ ಅಲ್ಲಿ ಅಮ್ಮಿನಕ್ಕನ್ನ ಕರ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಐಡಿಯಾ ಇದೆ, ನೋಡೋಣ ಏನಾಗುತ್ತೆ ಅಂತ. ಸೊ ಸ್ಕಂದನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವನ್ನ ಕೂಡ ಫ್ರೆಶ್ ಮಾಡಿ ರೆಡಿ ಮಾಡಿದ್ದಾಯಿತು. ನಾನು ಕೂಡ ರೆಡಿ ಆದೆ. ನೋಡಿ ಆಟ ಆಡ್ತಾ ಇದ್ದಾನೆ ಇವಾಗ. ರೆಡಿಯಾಗಿರೋದು ಬ್ಯಾಗ್ ಹಾಕ್ಕೊಂಡಾಗಲೇ ಅವನಿಗೆ ಗೊತ್ತಾಗುತ್ತೆ ಎಲ್ಲ ಹೋಗ್ತಾ ಇದ್ದಾರೆ ಅಂತ ಹೇಳಿ. ಸೊ ಮನೆಗೆ ಬಿಗ್ ಬಾಸ್ ಅಂದರೆ ನಮ್ಮ ಮಾವನ ನಾನು ಬಿಗ್ ಬಾಸ್ ಅಂತ ಕರೆಯೋದು. ಸೊ ಅವ್ರು ಬಂದಿದ್ರು, ಅವ್ರ ಜೊತೆ ಡ್ಯಾಡಿ ಮಾತಾಡ್ತಾ ಇದ್ರು, ಹಾಗೆ ಅವರು ಕೂಡ ನೋಡ್ಕೋತಾರೆ ಪಾಪುನ ಅಂತ ಹೇಳಿ ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಕಾರಲ್ಲೇ ಹೋಗ್ತಾ ಇರೋದು, ಆದರೂ ಕೂಡ ಏನಂದರೆ ಅಲ್ಲಿ ಏನಾದರೂ ತಗೋಬೇಕು ಅಂದರೆ ಒಂದೇ ಶಾಪಲ್ಲಿ ಸಿಗಲ್ಲ. ಸೊ ಹಾಗಾಗಿ ಸ್ಕಂದನ ಕರ್ಕೊಂಡು ಹೋಗ್ತಿಲ್ಲ. ನಂಗೆ ಕರ್ಕೊಂಡು ಹೋಗ್ಬೇಕು ಅಂತ ಅನಿಸ್ತಿದೆ, ಬಟ್ ಆಗಲಿಲ್ಲ. ಸೊ ಫೈನಲಿ ಚಾಮರಾಜನಗರಕ್ಕೆ ಕೂಡ ಬಂದ್ವಿ. ಅಲ್ಲಿ ಫಸ್ಟು ಬಟ್ಟೆನ ಶಾಪ್ ಮಾಡೋಣ ಅಂತ ಅನ್ನಿಸ್ತು ನನಗೆ. ಮನೆಯಲ್ಲಿ ಒಂದು ಬಟ್ಟೆ ಇತ್ತು ಒಂದು, ಬಟ್ ನನಗೆ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ. ಬರ್ಡೇಗೆ ಅಂತಲೇ ಒಂದು ಬಟ್ಟೆನ ತಗೊಳ್ಳೋಣ ಅಂತ ಹೇಳಿ ಒಂದು ನೋಡ್ತಾ ಇದ್ದೆ. ಸೊ ಫೈನಲಿ ಒಂದನ್ನ ಸೆಲೆಕ್ಟ್ ಮಾಡಿಕೊಂಡ್ವಿ. ಅದಾದಮೇಲೆ ನಮ್ಮ ಅಣ್ಣ ಅದೇನು ಗಿಫ್ಟ್ ತಗೋಬೇಕು ಅಂತ ಹೇಳಿ ಅದೇನೇನೋ ನೋಡ್ತಾ ಇದ್ದ. ಈ ಪಾಂಡಾ ಇದು ಒಂಥರ ಚೆನ್ನಾಗಿತ್ತು. 145 ಏನೋ 1 kg ವೆಯ್ಟ್ ಇರೋರು ಕೂಡ ಕುತ್ಕೋಬೋದು ಅಂತ ಹೇಳಿ ಎಲ್ಲ ತೋರಿಸ್ತಾ ಇದ್ರು. ಏನೋ ಒಂಥರ ಚೆನ್ನಾಗಿತ್ತು, ಬಟ್ ನಂಗೆ ಈ ಕಲರ್ ಕಾಂಬಿನೇಷನ್ ಅಷ್ಟು ಲೈಕ್ ಆಗಲಿಲ್ಲ, ತಗೊಳ್ಳಿಲ್ಲ. ಸೊ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಇದು 13th ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 12th ಬಂದು ಡ್ರೈ ಜಾಮೂನ್ ಕೂಡ ನಾನೇ ಮಾಡಿದೆ. ಸ್ವೀಟ್ ನಾನೇ ಮಾಡಿರೋದು ಬರ್ಡೇಗೆ. 200 ಡ್ರೈ ಜಾಮೂನನ್ನು ಮಾಡಿದ್ವಿ. ನನಗೆ ಮೀನ್ಸ್ ಹೆಲ್ಪ್ ಮಾಡಿದ್ರು. ಸೊ ಅವ್ರನ್ನ ಕೂಡ ಕರ್ಕೊಂಡು ಬಂದ್ವಿ 12th ನಮ್ಮ ಜೊತೆ. ಹಾಗಾಗಿ ಇಬ್ಬರು ಸೇರಿಕೊಂಡು ಡ್ರೈ ಜಾಮೂನನ್ನೇ ಮಾಡಿದ್ವಿ. ನಾ ಫಸ್ಟ್ ವರ್ಷ ಅಲ್ವಾ, ಸೊ ನೆನಪಿರಬೇಕು ನನಗೆ, ನಾನೇ ಸ್ವೀಟ್ ಮಾಡಬೇಕು ಅಂತ ಹೇಳಿ ಅದನ್ನು ಪ್ರಿಪೇರ್ ಮಾಡಿದ್ದು. ಆ್ಯಂಡ್ ಸ್ಕಂದನ ನೋಡ್ಬೋದು, 13th ಅವರು ಡೆಕೋರೇಷನ್ ಮಾಡೋದಕ್ಕೆ ಬಂದಿದ್ದರು. ಸೊ ಗುರುರಾಜೇ ಡೆಕೋರೇಷನ್ ಮಾಡೋದಕ್ಕೆ ಬಂದಿರೋದು. ಸೊ ನಮ್ಮ ಮನೇಲಿ ಯಾವುದೇ ಫಂಕ್ಷನ್ ಆದರೂ ಅವರೇ ಬರ್ತಾರೆ, ನಮ್ಮ ರಿಲೇಟಿವ್ ಆಗಿರೋದ್ರಿಂದ. ಆ್ಯಂಡ್ ಚೆನ್ನಾಗಿ ಡೆಕೋರೇಷನ್ ಕೂಡ ಮಾಡ್ತಾರೆ ಅವರು, ಹಾಗೆ ಅವರನ್ನೇ ಕರೆದಿದ್ವಿ. ಸೊ ಇವಾಗ ಸ್ಟಾರ್ಟ್ ಆಗಿದೆ. ಇದು ಡೆಕೋರೇಷನ್ ಮಾಡಿದ್ಮೇಲೆ ನಾನು ಹೇಗೆ ಕಾಣಿಸುತ್ತೆ ಅಂತ ಕೂಡ ತೋರಿಸ್ತೀನಿ. ಬಟ್ ಡೆಕೋರೇಷನ್ ಆದಮೇಲೆ ನೋಡಿದ್ರೆ ಅಷ್ಟು ಟೈಮ್ ತಗೊಳ್ಳಲ್ಲ, ಬಲೂನ್ಸಲ್ಲಿ ತಾನೇ ಅನಿಸುತ್ತೆ. ಬಟ್ ಅವರು 5 hours ವರ್ಕ್ ಮಾಡಿದ್ದಾರೆ ಇದಕ್ಕೆ. ನಾನೇ ನೋಡಿದ್ನಲ್ಲ. ಸೊ ಮಾರ್ನಿಂಗ್ ಬಂದು ಸುಮಾರು ಆಫ್ಟರ್ನೂನ್ ತನಕ 2-3 ತನಕನೂ ಆಯಿತು. ಸಖತ್ ಅಂದರೆ ಸಖತ್ ವರ್ಕ್ ಹಿಡಿಯತ್ತೆ. ಸೊ ಮಾಡಾದಮೇಲೆ ಅಷ್ಟು ಅನಿಸೋದಿಲ್ಲ, ಸಿಂಪಲ್ ಅನಿಸುತ್ತೆ ಅಂತ ಅನಿಸ್ಬೋದು. ಬಟ್ ವರ್ಕ್ ಅಂತೂ ತುಂಬಾ ತಗೋತು, ಇದು ಟೈಮ್ ತಗೋತು ಅವ್ರಿಗೆ. ಆ್ಯಂಡ್ ರಿಟರ್ನ್ ಗಿಫ್ಟ್ಸ್ ಕೂಡ ಬಂತು. ಸೊ ಅದನ್ನು ನೋಡ್ತಾ ಇದ್ದೆ ಹೇಗಿದೆ ಏನು ಅಂತ ಹೇಳಿ. ರಿಟರ್ನ್ ಗಿಫ್ಟ್ಸಲ್ಲೇ ನಂಗೆ ತುಂಬ ಕನ್ಫ್ಯೂಸ್ ಆಗಿದ್ದು ಏನು ಕೊಡೋದು ಅಂತ. ಬಟ್ ನಾನು ಮೆಂಟಲಿ ಏನಂತ ಫಿಕ್ಸ್ ಆಗಿದೆ ಅಂದರೆ ಏನಾದರೂ ಸರಿ, ಬಟ್ ಕೃಷ್ಣನೇ ಕೊಡಬೇಕು ಫಸ್ಟ್ ಇಯರ್ ಬರ್ಡೇಗೆ ಅಂತ ಫಿಕ್ಸ್ ಆಗಿದೆ ಮೊದಲೇ. ಸೊ ಹಾಗಾಗಿ ಸ್ಟ್ಯಾಚ್ಯೂಸ್ ಇರ್ಬೋದು ಅಮೆಝಾನಲ್ಲಿ ತುಂಬಾ ನೋಡಿದೆ, ಬಟ್ ನನ್ನ ಬಜೆಟಲ್ಲಿ ಕೂಡ ಇರಲಿಲ್ಲ. ಆ್ಯಂಡ್ ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅಂತ ನೋಡೋಣ ಅಂತ ಹೋದರೆ ಅಷ್ಟು ನನಗೆ ಲೈಕ್ ಆಗ್ತಾನೂ ಇರಲಿಲ್ಲ. ಸೊ ಹಾಗಾಗಿ ಸಿಲ್ವರ್ ಏನಾದ್ರು ಕೊಡೋಣ ಅಂತ ಹೇಳಿ ಈ ಒಂದು ಸಿಲ್ವರ್ ಕೃಷ್ಣನ ಕೊಡೋಣ ಗಿಫ್ಟ್ ಆಗಿ ಅಂತ ಹೇಳಿ ಇದನ್ನ ನಾನು ತರಿಸ್ಕೊಂಡೆ. ಸೊ ತುಂಬಾ ಚೆನ್ನಾಗಿತ್ತು. ಫಸ್ಟ್ ಒಂದನ್ನು ದೇವ್ರ ಮನೇಲಿಟ್ಟು ಪೂಜೆ ಮಾಡಿದೆ, ಅದಾದಮೇಲೆ ಎಲ್ಲ ಪ್ಯಾಕಿಂಗ್ ಮಾಡಿದ್ವಿ. ಆ್ಯಂಡ್ ಅಡುಗೆ ಮಾಡೋರು ಕೂಡ ಬಂದಿದ್ದಾರೆ. ಅಡುಗೆ ಅಂತ ಅಂದರೆ ಸಿಂಪಲ್ ಆಗಿ ಸಂಜೆ ಟೈಮ್ ಅಲ್ವಾ ಫಂಕ್ಷನ್ ಇರೋದು, ಸೊ ಬಾತ್ ಈ ಥರ ಪಲಾವ್ ಏನಾದರೂ ಸ್ನ್ಯಾಕ್ಸ್ ಆ ಥರ ಮಾಡೋದಕ್ಕೆ ಹೇಳಿದ್ವಿ ಅವ್ರಿಗೆ. ಸೊ ಅದನ್ನು ಅವ್ರು ಪ್ರಿಪೇರ್ ಮಾಡ್ಕೋತಿದ್ದಾರೆ. ಆ್ಯಂಡ್ ಫೈನಲ್ ಆಗಿ ಹೇಗೆ ಬಂತು ಡೆಕೋರೇಷನ್ ಅಂತ ನೀವು ನೋಡ್ಬೋದು. ಸುಮಾರು ಫೋಟೋಸ್ ಕೂಡ ಈ ಒಂದು ಕಲೆಕ್ಟ್ ಮಾಡಿದ್ರು ಅವರು, ಅದೆಲ್ಲ ಕೂಡ ತಂದಿದ್ರು ಅವರೇ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಡೆಕೋರ್ ಮಾಡಿದ್ರು, ಸಖತ್ತಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್
ಅದಾದ್ಮೇಲಿಂದ 14th ಈ ವ್ಲಾಗ್ ಕಂಟಿನ್ಯೂ ಆಗುತ್ತೆ, ಬಿಕಾಸ್ ಬರ್ಡೇದು ವ್ಲಾಗ್ ಸ್ಕಿಪ್ ಮಾಡಿದ್ದೀನಿ ಇಲ್ಲಿ. ಆ್ಯಂಡ್ ಬರ್ಡೇ ವ್ಲಾಗ್ ನಾನು ಮಾಡ್ಕೊಳ್ಳೋದಕ್ಕೇ ಆಗಿಲ್ಲ ಅಂತ ಹೇಳ್ಬೋದು, ಯಾಕಂದರೆ ಫೋನ್ ಚಾರ್ಜ್ ಕೂಡ ಹಾಕಿರಲಿಲ್ಲ. ನನಗೇನು ಮರ್ತೋಯ್ತೋ ಏನೋ ಗೊತ್ತಿಲ್ಲ, ಚಾರ್ಜ್ ಹಾಕಿರಲಿಲ್ಲ ನಾನು. ಸ್ವಲ್ಪ ಕೆಲಸನೂ ಕೂಡ ಅವತ್ತು ಸ್ವಲ್ಪ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು, ಬಿಕಾಸ್ ನಾವು 1 ವೀಕ್ ಅಲ್ಲೇ ಪ್ಲ್ಯಾನ್ ಮಾಡಿದರೆ ಆಗ್ತಿತ್ತು ಬಿಫೋರ್ 1 ವೀಕು. ಬಟ್ ನಾಳೆ ಅಂತ ಸಡನ್ ಆಗಿ ಪ್ಲ್ಯಾನ್ ಆಗಿದ್ದು, ಬಿಕಾಸ್ ನನಗೆ ಸಂಡೇ ಮಾಡೋ ಪ್ಲ್ಯಾನ್ ಇತ್ತು. 13th ಜಸ್ಟ್ ಟೆಂಪಲ್ ವಿಸಿಟ್ ಮಾಡಿ ಕೇಕ್ ಕಟ್ ಮಾಡೋಣ, ಸಂಡೇ ಎಲ್ಲರೂ ಇನ್ವೈಟ್ ಮಾಡಿ ಗ್ರ್ಯಾಂಡಾಗಿ ಮಾಡೋಣ ಅಂತ ನನ್ನ ಥಾಟ್ ಇದ್ದಿದ್ದು. ಬಟ್ ಮನೇಲಿ ಬೇಡ, ಫಸ್ಟ್ ಇಯರ್ ಬರ್ಡೇ ಆಗಿರೋದ್ರಿಂದ 13th ಮಾಡೋಣ ಅಂತ ಹೇಳಿ ಫಿಕ್ಸ್ ಆದ್ವಿ ಎಲ್ಲರೂ ಕೂಡ. ಹಾಗಾಗಿ ನನಗೆ ಸ್ವಲ್ಪ ಕೆಲಸನೂ ಕೂಡ ಜಾಸ್ತಿ ಇತ್ತು ಅಂತ ಹೇಳ್ಬೋದು. ಆ್ಯಂಡ್ ಮೆಂಬರ್ಸ್ ಕಡಿಮೆ ಇದ್ವಿ, ಕೆಲಸ ಜಾಸ್ತಿ ಇತ್ತು, ಮೀನ್ಸ್ ಒಬ್ಬರೇ ಬಂದಿದ್ದು ಬೇಗ. ಸೊ ಹಾಗಾಗಿ ಫೋನ್ ಚಾರ್ಜ್ ಹಾಕೋದಕ್ಕೆ ಮರ್ತ್ಬಿಟ್ಟೆ, ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಬಟ್ ಫೋಟೋಗ್ರಾಫರ್ ಕರೆದಿದ್ವಿ, ಸೊ ಫೋಟೋಸ್ ಎಲ್ಲ ಅವ್ರು ಸಾಫ್ಟ್ ಕಾಫಿ ಕಳಿಸಿದ್ದಾರೆ ನನಗೆ. ಸ್ವಲ್ಪ ಎಡಿಟಿಂಗ್ ಮಾಡೋದಿದೆ, ಎಡಿಟಿಂಗ್ ಮಾಡಿ ನಾನು ಪೋಸ್ಟ್ ಮಾಡ್ತೀನಿ. 14th ಫ್ರೂಟ್ಸ್ ಎಲ್ಲ ಇತ್ತಲ್ಲ, ಸೊ ಹಾಗಾಗಿ ಫ್ರೂಟ್ ಸಲಾಡನ್ನು ಮಾಡ್ತಿದ್ದೆ. ಅತ್ತೆ ಮಾವ ಎಲ್ಲರೂ ಕೂಡ ಇದ್ರು, ಸೊ ಸಖತ್ ಬಿಸಿಲಿತ್ತಲ್ವಾ, ಸೊ ಹಾಗಾಗಿ ಇಲ್ಲ ಐಸ್ ಕ್ರೀಮ್ ಕೂಡ ಅವೈಲೇಬಲ್ ಇತ್ತು. ಸೊ ತರಿಸ್ಕೊಂಡು ಇವಾಗ ಫ್ರೂಟ್ ಸಲಾಡನ್ನು ಮಾಡ್ತಾ ಇದ್ದೀನಿ. ಸೊ ಎಲ್ಲ ಫ್ರೂಟ್ಸು ಕೂಡ ಕಟ್ ಮಾಡ್ಕೋತಾ ಇದ್ದೀನಿ. ಈ ಸಮ್ಮರ್ನಲ್ಲಿ ಈ ಥರ ಮನೆಯಲ್ಲೇ ಫ್ರೂಟ್ಸ್ ಇದ್ದರೆ ಮಾಡ್ಕೊಳ್ಳೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಕೂಡ ಇರುತ್ತೆ, ಆ್ಯಂಡ್ ನೀವು ಕೂಡ ಸಖತ್ ಕೂಲ್ ಆಗಿ ಇರ್ತೀರ. ಸೊ ಎಲ್ಲದು ಕೂಡ ನಾನು ಇವಾಗ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪೈನಾಪಲ್, ಮತ್ತು ದಾಳಿಂಬೆ, ಸೇಬು, ಕಿತ್ತಲೆ, ಬಾಳೆಹಣ್ಣು ಮತ್ತು ಗ್ರೇಪ್ಸ್ ಇಷ್ಟು ಕೂಡ ಹಾಕೊಂಡಿದ್ದೀನಿ. ಸೊ ಇದ್ರ ಜೊತೆ ಐಸ್ ಕ್ರೀಮ್ ಕೂಡ ತರಿಸಿದ್ದಾರೆ. ಸೊ ಇನ್ನೊಂದು ಟಿಪ್ ಇದ್ರ ಜೊತೆ ಸಿಂಪಲ್ ಆಗಿ ಆಗಬೇಕು ಕೆಲಸ ಅಂತ ಅಂದರೆ, ನೀವು ಯಾವುದೇ ವೆಜಿಟೇಬಲ್ಸ್ ಇರ್ಬೋದು ಆ್ಯಂಡ್ ಫ್ರೂಟ್ಸ್ ಇರ್ಬೋದು ಎರಡಕ್ಕೂ ಕೂಡ ಇದನ್ನು ಅಪ್ಲೈ ಮಾಡ್ಕೋಬೋದು. ಒಂದು ಪ್ಲೇಟನ್ನು ಇಟ್ಕೊಬಿಡಿ ಕಸ ಹಾಕೋದಕ್ಕೆ ಅಂತಲೇ ಹೇಳಿ. ಸೊ ಸಿಪ್ಪೆನ ಏನು ಫೀಲ್ ಮಾಡ್ತೀವಿ ಅದೆಲ್ಲದೂ ಕೂಡ ನೀವು ಅಲ್ಲಿ ಹಾಕೊಳ್ಳೋದ್ರಿಂದ ಡೈರೆಕ್ಟ್ ತೊಗೊಂಡೋಗಿ ಆ ಪ್ಲೇಟನ್ನು ಡಸ್ಟ್ಬಿನ್ಗೆ ಆ ಕಸನ ಚೆಲ್ಲಿ ಜಸ್ಟ್ ಪ್ಲೇಟನ್ನು ವಾಶ್ ಮಾಡಿ ಇಟ್ಕೋಬೋದು. ಇಲ್ಲಾಂದರೆ ಕೆಳಗಡೆ ನಾವು ಹಾಕ್ತೀವಿ ಅಂತ ಅಂದರೆ ಅದನ್ನೆಲ್ಲ ತೆಗೆದು ಇನ್ನೊಂದು ಕಾಕಿ ಎತ್ತಿಡಬೇಕು ಆ್ಯಂಡ್ ಆ ಪ್ಲೇಸ್ ಎಲ್ಲ ಒರೆಸ್ಬೇಕು. ಸ್ವಲ್ಪ ಕೆಲಸ ಕೂಡ ಜಾಸ್ತಿ ಇರ್ತದೆ, ಟೈಮ್ ಕೂಡ ಇರುತ್ತೆ. ಸೊ ಈ ಥರ ಒಂದು ಟಿಪ್ಪನ್ನು ನೀವು ಫಾಲೋ ಮಾಡೋದ್ರಿಂದ ಸಿಂಪಲ್ ಆಗಿ ಕೆಲಸ ಮುಗಿಸ್ಕೋಬೋದು. ನಾನಂತೂ ಪ್ರತಿ ಸಲನೂ ಅಷ್ಟೇ, ಏನೇ ಕೆಲಸ ಮಾಡಿದ್ರು ಕಸ ಹಾಕೋದಕ್ಕೆ ಅಂತಲೇ ಒಂದು ಪ್ಲೇಟನ್ನು ಇಟ್ಕೊಂಡ್ಬಿಡ್ತೀನಿ. ಸೊ ಆವಾಗ ಈಸಿ ಅಂತ ಅನಿಸುತ್ತೆ ನನಗೆ, ನಿಮ್ಮ ಜೊತೆ ಕೂಡ ಶೇರ್ ಮಾಡಿದೆ. ಸೊ ಫೈನಲಿ ಇವಾಗ ಫ್ರೂಟ್ ಸಲಾಡ್ ರೆಡಿ ಆಯಿತು. ಸೊ ಇವಾಗ ಎಲ್ರಿಗೂ ಕೂಡ ಸರ್ವ್ ಮಾಡ್ತಾ ಇದ್ದೀನಿ. ಸಖತ್ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರು ಎಲ್ಲರೂ ಕೂಡ. ಆ್ಯಂಡ್ ಸ್ಕಂದನ ನೋಡ್ಬೋದು ನೀವು, ನೆನೆ ಬರ್ಡೇ ಆದಾಗಿಂದ ಕೂಡ ಅವನು ಬಲೂನ್ನ ಬಿಟ್ಟು ಅವನು ಬರ್ತಾನೆ ಇಲ್ಲ. ಆ್ಯಂಡ್ ಇನ್ನೊಂದೇನಂದರೆ ಸಣ್ಣ ಸಣ್ಣ ನೇಲ್ಸ್ ಇದೆಯಲ್ಲ, ಅದರಿಂದ ಅವನು ಬಲೂನನ್ನು ಪಟ್ ಪಟ್ ಅಂತ ಹಂಚಿ ಸ್ಮೈಲ್ ಮಾಡ್ತಾನೆ. ಇವನ್ ನನಗೆ ಏನಂತ ಅಂದರೆ ಇವಾಗೂ ಕೂಡ ಅಷ್ಟೇ, ಬಲೂನ್ಸ್ ಅವನು ಅಂದರೆ ನಂಗೆ ಸಖತ್ ಭಯ ಪಡ್ತೀನಿ. ಸೊ ನಾನು ಬಲೂನ್ಗೂ ನನಗೂ ಸ್ವಲ್ಪ ದೂರ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಬಲೂನ್ ಡೆಕೋರೇಷನ್ ಬೇಡ ಅಂತಲೇ ಹೇಳ್ತಿದ್ದೆ, ಬಟ್ ಇರಲಿ ಅಂತ ಹೇಳಿ ಮಾಡಿಸ್ದೆ. ಐ ಹೋಪ್ ಈ ಒಂದು ಬ್ಲಾಗ್ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಮತ್ತೊಂದು ಹೊಸ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ. ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್ ಗೈಸ್.